ಕಾರ್ಮಿಕ ಸಂಘಟನೆಗಳ ಸಂಯುಕ್ತ ವೇದಿಕೆ ವತಿಯಿಂದ ವಿವಿಧ ಬೇಡಿಕೆಗಳನ್ನು ಒತ್ತಾಯಿಸಿ ಅಖಿಲ ಭಾರತೀಯ ಸಾರ್ವತ್ರಿಕ ಮುಷ್ಕರಕ್ಕೆ ಕರೆ ನೀಡಲಾಗಿದ್ದು ಇಂದು ಮಂಗಳೂರಿನ ಮಿನಿ ವಿಧಾನಸೌಧ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದರು. ಸಿಐಟಿಯು ಮುಖಂಡ ಸುನಿಲ್ ಕುಮಾರ್ ಬಜಾಲ್ ಮಾತನಾಡಿ, ಕನಿಷ್ಠ ಕೂಲಿಗಾಗಿ ಹಲವಾರು ಸಮಯದಿಂದ ಹೋರಾಟ ನಡೆಸಲಾಗುತ್ತಿದ್ದರೂ ಇಂದಿಗೂ ಗುತ್ತಿಗೆ ಕಾರ್ಮಿಕರು ಮಾಸಿಕ ಸುಮಾರು 7000 ರೂಪಾಯಿಗಳಿಗೂ ಕಡಿಮೆ ವೇತನದಲ್ಲಿ ದುಡಿಯುವ ಪರಿಸ್ಥಿತಿ ಇದೆ. ಸಾರ್ವಜನಿಕ ಉದ್ಯಮಿಗಳನ್ನು ಕಾರ್ಪೊರೇಟ್ ಕಂಪನಿಗಳಿಗೆ ಒಪ್ಪಿಸಲಾಗುತ್ತಿದೆ. ಕೊರೋನಾ ಹೆಸರಿನಲ್ಲಿ ಲಾಕ್ಡೌನ್ ಹೇರಿ ಜನರನ್ನು ಮನೆಯಲ್ಲಿರಿಸಿ ಕೇಂದ್ರ ಸರ್ಕಾರ ಕಾರ್ಮಿಕ ರೈತ ದಲಿತ ವಿರೋಧಿ ಕಾನೂನುಗಳನ್ನು ಸುಗ್ರೀವಾಜ್ಞೆ ಮೂಲಕ ಜಾರಿಗೊಳಿಸುವ ಪ್ರಯತ್ನ ನಡೆಸಿದೆ ಎಂದು ಆರೋಪಿಸಿದರು. ಒಳ್ಳೆಯ ದಿನಗಳನ್ನು ತರ್ತೀವಿ, ಜನರ ಬದುಕನ್ನ ಉದ್ಧಾರ ಮಾಡ್ತೀವಿ, ಏನೇನೆಲ್ಲ ಘೋಷಣೆಗಳನ್ನ ಕೊಟ್ಟರು, ಹೊಗಳೆಯನ್ನ ಬಿಟ್ಟರು, ಆದ್ರೆ ಇವತ್ತು ಏನು ಮಾಡಿದ್ದಾರೆ? ಕಾರ್ಮಿಕರ ಅನೇಕ ವರ್ಷಗಳ ದೀರ್ಘಕಾಲದಿಂದ ನಿರ್ಮಾಣ ಮಾಡಿರ್ತಕ್ಕಂತಹ ಕಾನೂನುಗಳನ್ನ ಇವತ್ತು ಇಲ್ದಾಗೆ ಮಾಡಿದ್ದಾರೆ. ಕಾರ್ಮಿಕ ಕಾನೂನುಗಳನ್ನ ತೆಗೆದುಹಾಕಿ ಇವತ್ತು ಕಾರ್ಮಿಕರ ಸಹಿತಗಳನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅಂದ್ರೆ ಕಾನೂನು ಇದ್ರೆ ಆ ಕಾರ್ಮಿಕರು ಏನಾದರೂ ಹೋರಾಟವನ್ನು ಮಾಡಿ ಅದನ್ನ ಪಡೆಯಲಿಕ್ಕೆ ಸಾಧ್ಯತೆ ಇತ್ತು, ಆದ್ರೆ ಕಾರ್ಮಿಕರ ಕಾನೂನನ್ನೇ ಇಲ್ಲದಾಗೆ ಮಾಡಿದ್ದಾರೆ ಈ ಸರ್ಕಾರ. ಪ್ರತಿಭಟನೆಯಲ್ಲಿ ವಿವಿಧ ಸಂಘಟನೆಗಳ ಮುಖಂಡರಾದ ವಸಂತ ಆಚಾರಿ, ಮೊಹಮ್ಮದ್ ರಫೀಕ್, ಎಚ್ ವಿ ರಾವ್, ರವಿಕಿರಣ್ ಪುಣಚ, ಮುನೀರ್ ಕಾಟಿಪಳ್ಳ, ವಾಸುದೇವ ಉಚ್ಚಿಲ್, ರಾಘವ ಹಾಗೂ ಮತ್ತಿತರರು ಪಾಲ್ಗೊಂಡಿದ್ದರು. ಅಖಿಲ ಭಾರತ ಮುಷ್ಕರ ಜಿಂದಾಬಾದ್, ರೈತ ಕಾರ್ಮಿಕರ ಐಕ್ಯತೆ ಜಿಂದಾಬಾದ್, ಜಿಂದಾಬಾದ್, ಸಂವಿಧಾನವ ನಾಶ ಮಾಡುವ ಧೋರಣೆ ಜಾರಿ ಮಾಡುವ ಮೋದಿ ಸರ್ಕಾರಕ್ಕೆ ಧಿಕ್ಕಾರ.